ಜಗದೀಶ ನಾಡುವ ಜಗದೇನಾಥ ತದಂಗ ಜಗದೀಶ ನಾಡುವ ಜಗದೇನಾಥ ತದಂಗ ಕೆಎಸ್ ಅಶ್ವಥ್ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕರಗನಹಳ್ಳಿಯ ಪುರೋಹಿತ ಸುಬ್ಬರಾಯ ಹಾಗೂ ಸಾಕಮ್ಮ ದಂಪತಿಗಳ ಮಗನಾಗಿ 1925ರಲ್ಲಿ ಜನಿಸಿದರು. ಅಶ್ವಥರನ್ನು ಅವರ ಸೋದರತೆ ತಿಪ್ಪಮ್ಮ ಮೈಸೂರಿಗೆ ಕರೆತಂದರು. ಪ್ರಾಥಮಿಕ ವಿದ್ಯಾಭ್ಯಾಸ ದಳವಾಯಿ ವಿದ್ಯಾಸಂಸ್ಥೆಯಲ್ಲೂ, ಪ್ರೌಢಶಾಲಾ ಶಿಕ್ಷಣ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಲ್ಲೂ ನಡೆಯಿತು. ಸ್ವಾತಂತ್ರ್ಯ ಹೋರಾಟದ ಸೆಳೆತ ಅಶ್ವಥರನ್ನು ಬಿಡಲಿಲ್ಲ. ಇಂಟರ್ಮೀಡಿಯೇಟ್ ಓದುತ್ತಿದ್ದ ಇವರು ಓದಿಗೆ ತಿಲಾಂಜಲಿ ಇತ್ತು, ಚಳುವಳಿಗೆ ಧುಮುಕಿದರು. ನಂತರ 1944ರಲ್ಲಿ ಆಹಾರ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ತಮ್ಮ 18ನೆಯ ವಯಸ್ಸಿಗೆ ಶಾರದಾರೊಂದಿಗೆ ಮದುವೆಯಾದ ಇವರು 2 ಗಂಡು 2 ಹೆಣ್ಣು ಮಕ್ಕಳ ತಂದೆಯಾಗಿ ತುಂಬು ಸಂಸಾರ ನಡೆಸುವಂತಾದರು. ಅಶ್ವಥ್ರವರು ಮೈಸೂರು ಆಕಾಶವಾಣಿಯ ವಿಎಸ್ ವಾಮನ್ರಾವ್ರವರ ಹವ್ಯಾಸಿ ರಂಗ ತಂಡದ ರಂಗಣ್ಣ ಎಂಬ ನಾಟಕದ ಮೂಲಕ ನಟನಾ ಜೀವನಕ್ಕೆ ಕಾಲಿಟ್ಟರು. ಪರ್ವತವಾಣಿಯವರ ವಾರ್ಷಿಕೋತ್ಸವ ನಾಟಕದಲ್ಲಿ ಅಭಿನಯಿಸಿದ್ದ ಅಶ್ವಥ್ರವರನ್ನು ಪ್ರೀಮಿಯರ್ ಸ್ಟುಡಿಯೋ ಮಾಲೀಕರಾದ ಎನ್ ಬಸವರಾಜಯ್ಯನವರು ಗುರುತಿಸಿ ತಮ್ಮ ಚಿತ್ರ ಸ್ತ್ರೀರತ್ನದಲ್ಲಿ ನಾಯಕ ನಟನಾಗಿ ಅಭಿನಯಿಸಲು ಆಹ್ವಾನ ನೀಡಿದರು. ಸ್ತ್ರೀರತ್ನ, ಕಚದೇವಯಾನಿ, ಕೋಕಿಲವಾಣಿ ಹೀಗೆ 3 ಚಿತ್ರಗಳಿಗೆ ನಾಯಕ ನಟರಾದ ಇವರು ಇದ್ದ ನೌಕರಿಯನ್ನು ಬಿಟ್ಟು ಚಿತ್ರರಂಗದಲ್ಲೇ ತಮ್ಮ ಭವಿಷ್ಯವನ್ನು ಅರಸುತ್ತಾ ಮದರಾಸಿಗೆ ಹೊರಟರು. ಮದರಾಸಿನಲ್ಲಿ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಜಿವಿ ಅಯ್ಯರ್, ಸೋರಟ್ ಅಶ್ವಥ್ ಇವರೊಂದಿಗೆ ಸೇರಿದ ಶ್ರೀ ಅಶ್ವಥ್ ಚಿತ್ರೀಕರಣ ಇಲ್ಲದಿರುವಾಗ ಕರ್ನಾಟಕ ಕಲಾವಿದರ ಸಂಸ್ಥೆಯ ಮೂಲಕ ನಾಟಕ ಪ್ರದರ್ಶಿಸಿ ಬದುಕು ನಡೆಸುತ್ತಿದ್ದರು. ಇದರ ನಡುವೆ ನಟಿ ಪಂಡರಿಬಾಯಿ ಅವರ ತಂಡದ ಶಾಂತಿ ನಿವಾಸ ನಾಟಕದಲ್ಲಿ ಅಭಿನಯಿಸುತ್ತಿದ್ದರು. ಅಶ್ವಥರ ನಾರದನ ಪಾತ್ರದ ಹಾಡುಗಳ ಪ್ರಭಾವ ಎಷ್ಟಿತ್ತೆಂದರೆ ಅವು ರಂಗಭೂಮಿಯ ನಾರದನ ಪಾತ್ರಗಳಿಗೂ ವರ್ಗಾವಣೆಯಾದವು. ಸರಿ ಸಮತಮಗೆ ಯಾದಿ ಹರೆನು ಬರೆ, ಸರಿ ಸಮತಮಗೆ ಯಾದಿ ಹರೆನು ಬರೆ, ಮೆರೆಯುತ ಭರದೆ ಅಪಜಯ ಪಡೆಯೇ, ಮೆರೆಯುತ ಭರದೆ ಅಪಜಯ ಪಡೆಯೇ. ನಾರದ ಮೋದವ ಬೀರುವ, ನಾರದ ಮೋದವ ಬೀರುವ, ಜಗದೀಶ ನಾಡುವ ಜಗದೇನಾಥ ತದಂಗ, ಜಗದೀಶ ನಾಡುವ ಜಗದೇನಾಥ ತದಂಗ. ಶ್ರೀ ಅಶ್ವಥ್ ತಾವು ನಿರ್ವಹಿಸಿದ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ, ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಶುಭಮಂಗಳದ ಗೂರಲು ಡಾಕ್ಟರ್, ಜನ್ಮ ಜನ್ಮದ ಅನುಬಂಧದ ಮಾನಸಿಕ ವಿಕಲಾಂಗ, ಮೋಡದ ಮರೆಯಲ್ಲಿನ ನಿಷ್ಠಾವಂತ ಪೊಲೀಸ್ ಪೇದೆ, ಹೀಗೆ ಅಭಿನಯದಲ್ಲಿ ಅಶ್ವಥರಿಗೆ ಅಶ್ವಥರೇ ಸಾಟಿ. ನೀನು ಹೇಳಿಯಲ್ಲ ತಾನೆ, ಹಾಗಾದ್ರೆ ಬೆಳಗಿನಿಂದ ಯಾರಿಗೂ ಮುಖ ತೋರಿಸ್ದೆ ಇಲ್ಲಿಗೆ ಬಂದು ಅದು ಈ ಬಂಡೆ ಸಂದಿಲು ಹೊಕ್ಕೊಂಡಿದೀಯಲ್ಲ, ನೀನೇನು ಹಲ್ಲಿನೋ ಹಾವೋ? ಬರೀ ಹಾವಲ್ಲ ಮೇಷ್ಟ್ರೆ, ನಾಗರಹಾವು. ನಾಗರಹಾವು ಚಿತ್ರದ ಚಾಮಯ್ಯ ಮೇಷ್ಟ್ರು ಪಾತ್ರ ಅಶ್ವಥ್ರವರ ಅದ್ಭುತ ಸಾಧನೆಗಳಲ್ಲಿ ಪ್ರಮುಖವಾದದ್ದು. ನಾಯಕ ನಟರಾಗಿ, ಪೋಷಕ ನಟರಾಗಿ, ಹಾಸ್ಯ ನಟರಾಗಿ, ಖಳನಟರಾಗಿ 371 ಚಿತ್ರಗಳಲ್ಲಿ ಅಭಿನಯಿಸಿದ ಇವರು ಪಾತ್ರಗಳನ್ನು ಅಭಿನಯಿಸದೆ ಪಾತ್ರವೇ ತಾವಾಗಿದ್ದಾರೆ. ಕತ್ತಿಳಿಸು ಮಯೂರ, ನಿನ್ನೊಡನೆ ಹೋರಾಡಲು ನಾನೇನು ವಿಷ್ಣುಗೋಪನಲ್ಲ. ಒಂದು ವೇಳೆ ಹರಿಶ್ಚಂದ್ರನು ಸತ್ಯಭ್ರಷ್ಟನಾದದ್ದೇ ಆದರೆ
ನಾನು ವೇದ ವಿದ್ಯಕ್ಕೆ ಸ್ವಸ್ತಿ ಹೇಳಿ ಜಪತಪಗಳನ್ನು ಬಿಟ್ಟು ಶಿಖಾ ಯಜ್ಞೋಪವೀತಗಳನ್ನು ಕಡಿದೊಗೆದು ಸರ್ವಭ್ರಷ್ಟನಾಗಿ ಕತ್ತೆಯ ಮೇಲೆ ಕುಳಿತು ಹೆಂಡ ಕುಡಿಯುತ್ತಾ ಜತೆಯ ಋಷಿಗಳಿಂದ ಛೀ ಥೂ ಎಂದು ತೆಗಳಿಸಿಕೊಳ್ಳುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುತ್ತೇನೆ. ಲಲಿತಾ, ಬೇಗ ನಮ್ಮ ಮನೆಗೆ ಬಂದುಬಿಡು. ನೀನಿಲ್ಲದೆ ಒಂದು ಕ್ಷಣವೂ ನನಗಿರಲ್ಲ. ನೀನಿಲ್ಲದೆ ಈ ಮನೆ ನನಗೆ ಶೂನ್ಯ. ನನ್ನಿಂದ ದೂರವಾಗಬೇಡ ಲಲಿತ. ಆಗೋಯ್ತಪ್ಪ, ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು. ನಾನೇನ್ ಮಾಡ್ಲೋಟೋಯ್ತು. ಇನ್ನೊಂದ್ಸತಿ ತಂದ್ಕೊಡ್ತೇನೆ, ಸುಮ್ನಿರೋ. ಅಲ್ಬೇಡ ಅಜ್ಜ, ಅಲ್ಬೇಡ. ಆಮೇಲೆ ನಾನು ತಂದ್ಕೊಡುವಂತೆ. ಅಲ್ಬೇಡ, ಖಂಡಿತ ತಂದ್ಕೊಡ್ತೇನಪ್ಪ. ಏ ಕುಳ 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 ಕುಳ. ಇವರ ಕಲಾ ಸೇವೆಯನ್ನು ಗುರುತಿಸಿದ ತುಮಕೂರು ಘನ ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಹೀಗೆ ಇವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ. ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ 2005, ಕನ್ನಡ ಕಾಯಕಶ್ರೀ ಪ್ರಶಸ್ತಿ 2006, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಗೆಜ್ಜೆ ಪೂಜೆ, ಬೆಳ್ಳಿಮೋಡ, ಶರಪಂಜರ, ನಾಗರಹಾವು, ರಾಷ್ಟ್ರ ಪ್ರಶಸ್ತಿ ನವಜೀವನ, ಮಿಸ್ ಲೀಲಾವತ್. ಚಿತ್ರರಂಗದ ಮೇಲಿನ ಇವರ ಶ್ರದ್ಧೆ, ಪ್ರೀತಿ, ಪರಿಶ್ರಮ, ಪ್ರಾಮಾಣಿಕತೆಗಳು ಹಲವರಿಗೆ ಮಾದರಿ. ಕನ್ನಡ ಚಿತ್ರರಂಗ ಉಳಿಯಲು ಬೆಳೆಯಲು ನಿಷ್ಠರಾಗಿ ದುಡಿದ ಇವರು ತಮ್ಮ ಇಳಿ ವಯಸ್ಸಿನಲ್ಲೂ ಸದಾ ಚಟುವಟಿಕೆಯಿಂದ ಇದ್ದರು. ತಮ್ಮ ಮುಪ್ಪಿನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ 2010 ಜನವರಿ 18 ಜೀವನ ಚಿತ್ರವನ್ನು ಮುಗಿಸಿದರು. ವಿಶ್ವ ಕನ್ನಡ ಸಮ್ಮೇಳನ ಮಾರ್ಚ್ 11, 12, 13 ಬೆಳಗಾವಿಯಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.